ದಿನದ ಶುಭ ನಮನಗಳು ಮಕ್ಕಳೇ ಮಕ್ಕಳೇ ನೀವು ಮಳೆಯನ್ನು ನೋಡಿದ್ದೀರಾ ಅಲ್ಲವೇ ಈ ಮಳೆಯಿಂದ ನೀರು ನಮ್ಮ ಭೂಮಿಗೆ ದೊರೆಯುತ್ತದೆ ಇಂದು ನಾವು ನೀರು ಬೇಕು ನೀರು ಎಂಬ ಪಾಠದ ಮೂಲಕ ನಿತ್ಯ ಜೀವನದಲ್ಲಿ ನೀರಿನ ಉಪಯೋಗಗಳನ್ನು ಗುರುತಿಸಲು ತಿಳಿಯೋಣ ನಮಗೆ ನೀರು ೇ ಬೇಕು ನಮ್ಮಂತೆಯೇ ಗಿಡಗಳಿಗೂ ಪ್ರಾಣಿಗಳಿಗೂ ನೀರು ಬೇಕೇ ಬೇಕು ನಮ್ಮ ನಿತ್ಯ ಜೀವನದ ಚಟುವಟಿಕೆಗಳಲ್ಲಿ ನೀರನ್ನು ಹೇಗೆ ಉಪಯೋಗಿಸುತ್ತೇವೆ ಎಂಬುದನ್ನು ಈ ಚಿತ್ರದ ಮೂಲಕ ತಿಳಿಯೋಣ ನೀರು ನಮಗೆ ಕುಡಿಯಲು ಬೇಕು ನೀರು ಕುಡಿಯದೆ ಜೀವಿಸಲು ಸಾಧ್ಯವಿಲ್ಲ ನಿತ್ಯ ಚಟುವಟಿಕೆಗಳಲ್ಲಿ ಅಲ್ಲು ಉಜ್ಜುವುದು ಮುಖ ತೊಳೆಯುವುದು ಮತ್ತು ಸ್ನಾನ ಮಾಡಲು ನೀರನ್ನು ಬಳಸುತ್ತೇವೆ ಅಮ್ಮ ಮನೆಯಲ್ಲಿ ಅಡುಗೆ ತಯಾರಿಸಲು ನೀರನ್ನು ಬಳಸುತ್ತಾರೆ ನಮ್ಮ ಕೊಳೆಯಾದ ಬಟ್ಟೆಗಳನ್ನು ಒಗೆಯಲು ನೀರು ಅದೇ ರೀತಿ ಪಾತ್ರೆ ತೊಳೆಯಲು ಸಹ ನೀರು ಬೇಕೇ ಬೇಕು ಇಷ್ಟೇ ಅಲ್ಲ ಮುಂದಿನ ಚಿತ್ರಗಳನ್ನು ನೋಡಿ ಇನ್ನೂ ಯಾವ ಕೆಲಸಗಳಿಗೆ ನೀರನ್ನು ಬಳಸುತ್ತಾರೆ ಎಂಬುದನ್ನು ತಿಳಿಯೋಣ ಮನೆ ಕಟ್ಟಲು ನೀರನ್ನು ಬಳಸುತ್ತಾರೆ ಮತ್ತು ಬೇಕೇ ಬೇಕು ಪ್ರಾಣಿಗಳಿಗೆ ಕುಡಿಯಲು ನೀರು ಬೇಕು ಮತ್ತು ಅವುಗಳನ್ನು ಶುಚಿಗೊಳಿಸಲು ನೀರು ಬೇಕು ವ್ಯವಸಾಯ ಮಾಡಲು ನೀರು ಬೇಕು ಹೀಗೆ ನಮ್ಮ ನಿತ್ಯ ಜೀವನದ ಚಟುವಟಿಕೆಗಳಲ್ಲಿ ನೀರನ್ನು ಉಪಯೋಗಿಸುತ್ತೇವೆ ನಮ್ಮ ಮನೆಗೆ ಈ ನೀರನ್ನು ನಾವು ನದಿಗಳಿಂದ ಬಾವಿಗಳಿಂದ ಕೊಳವೆ ಬಾವಿಗಳಿಂದ ಕೆರೆಯಿಂದ ಮತ್ತು ದೊಡ್ಡ ದೊಡ್ಡ ನೀರಿನ ತೊಟ್ಟಿಗಳಿಂದ ನೀರನ್ನು ಪಡೆಯುತ್ತೇವೆ ಅದೇ ರೀತಿ ನಿಮ್ಮ ಮನೆಗೆ ನೀರು ಎಲ್ಲಿಂದ ಪಡೆಯುವೆ ಎಂಬುದನ್ನು ಗುರುತಿಸಿ ಹೇಳು ಈ ಪಾಠದ ಮೂಲಕ ನಾವು ನಮ್ಮ ನಿತ್ಯ ಜೀವನದಲ್ಲಿ ನೀರಿನ ಉಪಯೋಗವನ್ನು ಗುರುತಿಸಲು ತಿಳಿದಿದ್ದೇವೆ ಧನ್ಯವಾದಗಳು